ಬೆಂಗಳೂರಿನ ಹೊರವಲಯದ ಮೂಡುಶೆಟ್ಟಿ ರೆಸಾರ್ಟ್ ನಲ್ಲಿ ನಡೆದಿದ್ದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿ ಯುವತಿ ಸೇರಿ 7 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾವೂರು ಠಾಣಾ ವ್ಯಾಪ್ತಿಯ ಮೂಡುಶೆಟ್ಟಿಯ ರೆಸಾರ್ಟ್ ನಲ್ಲಿ ಈ ಘಟನೆ ನಡೆದಿದ್ದು, ಫೆಬ್ರವರಿ ತಿಂಗಳಿನಲ್ಲಿ ಯುವತಿಯನ್ನು ಮುಂದಿಟ್ಟುಕೊಂಡು ಇಬ್ಬರು ಯುವಕರಿಗೆ 10 ಲಕ್ಷ ರೂಪಾಯಿ ನೀಡುವಂತೆ ಆರೋಪಿಗಳು ಬೇಡಿಕೆ ಇಟ್ಟಿದ್ದರು. ರೆಸಾರ್ಟ್ನಲ್ಲಿ ಯುವತಿ ಕೇರಳ ಮೂಲದ ವ್ಯಕ್ತಿಗಳ ವಿಡಿಯೋ ಚಿತ್ರೀಕರಣ ಮಾಡಲಾಗಿದ್ದು, ಇದೇ ವಿಡಿಯೋ ಬಳಸಿಕೊಂಡು ಹಣ ಸುಳಿಗೆ ಮಾಡಿದ್ದಾರೆ. ಈಗಾಗಲೇ ಯುವತಿ ಸೇರಿ 7 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಇಬ್ಬರು ಜನ ಏನು ವಿಕ್ಟಿಮಿದ್ದಾರೆ, ಅವರು ಒಬ್ಬ ಹುಡುಗಿಗೆ ಪರಿಚಯ ಮಾಡ್ಕೊಂಡು ಕರ್ಕೊಂಡಿದ್ರು. ಕರ್ಕೊಂಡು ಅವ್ರ ಜೊತೆಗೆ ಇರುವಾಗ ಹುಡುಗಿಯವರು ಉದ್ದೇಶಪೂರ್ವಕವಾಗಿ ಬೇರೆಯವರು ಕರೆದು ಇವರು ಕೆಲವು ಫೋಟೋಸ್ ಮಾಡಿಕೊಂಡು ಇವತ್ತು ಬ್ಲ್ಯಾಕ್ಮೇಲ್ ಮಾಡಿದರು. ಈ ಬ್ಲ್ಯಾಕ್ಮೇಲ್ ಮಾಡೋ ಸಂದರ್ಭದಲ್ಲಿ ಅಂತಂತೆಲ್ಲ ಸುಮಾರು ಇವ್ರ ಕಡೆಯಿಂದ ವಿಕ್ಟಿಮ್ಸ್ಗಿಂತ ಒಂದು 10 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಈ ವಿಚಾರ ಫೆಬ್ರವರಿ ತಿಂಗಳಲ್ಲಿ ಮೇಲೆ ನಡೆದಿದೆ. ಈಗ ಮುಂದೆ ನಮಗೆ ಗೊತ್ತಾಗಿ ನಾವು ಇದ್ರ ಮೇಲೆ ಪ್ರಕರಣ ಮಾಡಿದ್ದೀವಿ. ಮತ್ತು ಈ ವಿಚಾರವಾಗಿ ಇನ್ನೂಳಿ ಹುಡುಗಿ ಒಟ್ಟು 7 ಜನ ಆರೋಪಿ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಮುಂದಿನ ತನಿಖೆ ಕೈಗೊಂಡಿದ್ದೀವಿ. ಸರಿ, ಈ ಒಂದು ರೆಸಾರ್ಟಲ್ಲಿ ಇದೆಲ್ಲ ನಡೆದಿರೋದಂತೆ ಅದೇ. ಸೊ ಅದೇ ಒಂದು ಜಾಗದಲ್ಲಿ ಹುಡುಗಿಯೊಂದಿಗೆ ಪರಿಚಯ ಆಗುವಾಗ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರು ಪರಿಚಯ ಆಗಿ ಅವ್ರ ಜೊತೆಗೆ ಇದ್ದು, ಆಮೇಲೆ ಹುಡುಗಿರವರು ಅವ್ರ ಪರಿಚಯದವರು ಕೆಲವರು ಕರೆದು ಇವ್ರಿಗೆ ಇಂಡೈರೆಕ್ಟ್ಲಿ ಬ್ಲ್ಯಾಕ್ಮೇಲ್ ಮತ್ತು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ಈಗ ಈ ಮಾಹಿತಿ ಬೈಲಿಗೆ ಬಂದಾದ್ಮೇಲೆ ನಾವು ಕೂಡಲೇ ಕೇಸನ್ನು ಮಾಡಿದ್ದೀವಿ ಮತ್ತು ಆರೋಪಿಗಳು ಕೂಡ ಅಷ್ಟು. ಈ ಥರದ ಮತ್ತೆ ಬೇರೆ ಪ್ರಕರಣಗಳು ಅದರಲ್ಲಿ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಸರ್? ಯಾಕಂದರೆ ಇದು ಮಾತ್ರ ಸದ್ಯಕ್ಕೆ ಈಗ ಚೆಕ್ ಮಾಡುವಾಗ ಆರೋಪಿಗಳು ಇಂಥ ಪ್ರಕರಣ ಯಾವುದೂ ಇವ್ರ ಮೇಲೆ ಇಲ್ಲ. ಮುಂದೆ ಇಬ್ಬರು ಜನ ಆರೋಪಿ ಮೇಲೆ ಸಣ್ಣ ಪುಟ್ಟ ಅಸಾಲ್ಟ್ ಕೇಸ್ ಇದೆ ಅಷ್ಟೇ, ಅದು ಬಿಟ್ಟು ಬೇರೆ ಯಾವುದೂ ಅಂಥದ್ದು ಮೇಜರ್ ಯಾವುದು ಯಾವುದು ಕ್ರೈಮ್ ಇಲ್ಲ. ಬೇರೆ ಎಲ್ಲರೂ ಹೊಸಬರೇ ಜಾಸ್ತಿ ಇದ್ದಾರೆ. ಫಸ್ಟ್ ಪ್ರಕರಣ ಇದೆ. ಇಂಥ ಪ್ರಕರಣದ ಯಾವುದೂ ನಮ್ಮ ಮಂಗಳೂರು ಸಿಟಿ ವ್ಯಾಪ್ತಿಯಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ಕಂಡು ಬಂದಿಲ್ಲ. ಅಲ್ಲ ಸರ್, ಈಗ ಇವ್ರು ಯಾರು ಅರೆಸ್ಟ್ ಆಗಿದ್ದಾರೆ ಇವರಿಬ್ಬರಿಗೆ ಮಾತ್ರ ಈ ಥರದ ಇದು ಮಾಡಿದ್ರು ಅಥವಾ ಬೇರೆ ಇನ್ನು? ಅದೇ, ಸದ್ಯಕ್ಕೆ ಈ ಮಾಹಿತಿ ಮಾತ್ರ ಗೊತ್ತಾಗಿದೆ, ಬೇರೆ ಯಾವುದು ಕಂಪ್ಲೇಂಟ್ ಇಲ್ಲಿ ಬಂದಿಲ್ಲ. ಈಗ ಏನಾದರೂ ಈ ವಿಚಾರದಲ್ಲಿ ಯಾರಾದರೂ ಈ ಹುಡುಗಿ ಮುಖಾಂತರ ಅಥವಾ ಇಂಥದ್ದು ಏನಾದರೂ ಯಾರು ಎಕ್ಸ್ಪೋರ್ಟ್ ಮಾಡಿದ್ರೆ ಮುಂದೆ ನಮಗೆ ಕಂಪ್ಲೇಂಟ್ ಬಂದರೆ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ವಿಚಾರಣೆ ಮಾಡೋದ್ರಲ್ಲಿ ಆರೋಪಿಗಳಿಂದ ಇಂಥ ಬೇರೆ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಬೇರೆ ಯಾವುದು ಕಂಪ್ಲೇಂಟು ಇದುವರೆಗೂ ಯಾವುದು ಕಂಡು ಬಂದಿಲ್ಲ. ಬಂದರೆ ನಾವು ಇವತ್ತು ಕ್ರಮ ಬೇಕು. ಸರ್, ಇಷ್ಟು ತಡವಾಗಿ ಬರಲಿಕ್ಕೆ ಕಾರಣ ಏನು ಸರ್? ಇಷ್ಟು ತಡವಾಗಿ ಪ್ರಕರಣ ಬೆಳಕಿಗೆ ಬರಲಿಕ್ಕೆ ಕಾರಣ? ತಡವಾಗಿ ಬರುವ ಕಾರಣ ಈಗ ವಿಕ್ಟಿಮ್ ಇದ್ದಾರೆ ಅವರ ಐಡೆಂಟಿಟಿ ಬಗ್ಗೆ ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ಗೊತ್ತಾಗಿದ್ರೆ ಅವ್ರು ಸ್ವಲ್ಪ ಅದಕ್ಕೆ ಅವ್ರಿಗೆ ಹೆದರಿಕೆ ಇತ್ತು. ಬಟ್ ಈ ಬ್ಲ್ಯಾಕ್ ಮೇಲಿಂಗ್ ಸ್ವಲ್ಪ ಅದಕ್ಕೆ ತೀರ ಆಗಿ ಆಗಿ ಮತ್ತು ಅವ್ರು ವಿಶ್ವಾಸವಾಗಿ ನಮಗೆ ತಿಳಿಸಿದ್ದಾರೆ. ತಿಳಿಸಾದ್ಮೇಲೆ ನಾವು ಅದಕ್ಕೆ ಗೋಪ್ಯವಾಗಿ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.